ಒಂದನೇ ತಂಬು ಮಾಡಿಬಿಟ್ಟು ಎರಡನೇ ತಂಬು ಮಾಡೋದಕ್ಕೆ ಲ್ಯಾಗಿನ ಕಳ್ಸಂತ ತಮ್ಮ ಲ್ಯಾಗಿನಲ್ಲಿ ಇಟ್ಕೊಂಡು ಕುತ್ಕೊಂಡ್ಬಿಡ್ತಾರೆ. ಹಂಗಾಗ್ಬಿಟ್ಟು ನಮ್ಮ ಲೇಬರು ತೀರ ಆಗಿಬಿಡ್ತಾವ. ಎರಡನೇ ಸಲ ಅಂತ ತೆಗಿಯಕ್ಕೆ ಹೋಗ್ಬೇಕಾದ್ರೆ ನಮ್ಮ ಉಜ್ಜೀರ ಆಗಿದ್ದು ಮತ್ತೆ ಲೇಬರ್ ಬರೋದಲ್ಲ, ಎನ್ ಎಂ ಆರ್ ಬರೋದಲ್ಲ. ಯಾಕಂದ್ರೆ ನಮ್ಮ ನೂರು ಒಂದು ಬುಕ್ಕಕ್ಕೆ 100 ಆಳು ಇರ್ತಾವ. ಎರಡು ಸಲ ಜೀರ ಮಾಡಿಬಿಟ್ರೆ 70 ಆಳು ಹೋಗ್ಬಿಡ್ತೈತೆ. ಅವಾಗ ನಾವೇನು ಮಾಡ್ಬೇಕಂದ್ರೆ ಮತ್ತೆ ತೆಗ್ಸಕ್ಕೆ ಹೋದ್ರೆ ಬರೋಂಗಿಲ್ಲ, ಇಮಿಡಿಯಟ್ಗೆ ಹೋಗಂಗಿಲ್ಲ. ಈ ಒಂದು ತಮ್ಮ ಟೆಕ್ನಿಕಲ್ ಉಪಯೋಗಿಸ ಮಾಡ್ತಿದ್ದಾರೆ ಅವರು. ಅದಕ್ಕೆ AW ಅವರು, AW ಹೆಸರೇನು? ಶಂಕರ್ ಮಳಿಗೆ ಅಂತ. ಶಂಕರ್ ಮಳಿಗೆ. ತಮ್ಮ ಒಂದು ಜೈ ಇಂಜಿನಿಯರ್ ಜೈ ತಾವು ತಮ್ಮ ಇಟ್ಟ ಮೇಲೆ ಅವ್ರ ಲ್ಯಾಗಿನಿಗೆ ಕಳಿಸ್ಬೇಕು. ಕಳಿಸ್ಲಾದ ತಮ್ಮ ನಿರ್ಲಕ್ಷ್ಯತನ ಮಾಡ್ತಿದ್ದಾರೆ. ಯಾಕಂದ್ರೆ ನಮ್ಮಿಂದ ಪರ್ಸೆಂಟೇಜ್ ಸಿಗೋಂಗಲ್ಲ, ಬೋಗಸ್ ಬಿಲ್ಗಳಿಂದ ಪರ್ಸೆಂಟೇಜ್ ಸಿಗುತ್ತೆ. ಅವರು ಬೇಗ ಮಾಡಿಬಿಡ್ತಾರೆ. ಒಂದೂವರೆ ವರ್ಷದಿಂದ ವಿವೇಸ್ ಅಮೌಂಟ್ ಡಾಕ್ಟರ್ ಬಾಡಿಗೆ ಹಣ ಬರ್ತಾ ಇಲ್ಲ. ಯಾಕೆ ಬರ್ತಾ ಇಲ್ಲ ಅಂದರೆ ಕಳಪೆ ಕಾಮಗಾರಿ ಮಾಡ್ತಿರ್ತಾರಲ್ಲ, ಚರಂಡಿ ಮತ್ತು ಶೀಶರೋಡು ಚರಂಡಿ ಇವನ್ನೆಲ್ಲ ಏನು ಮಾಡ್ತಿದಾರಲ್ಲ, ಅವರಿಂದ ಪರ್ಸೆಂಟೇಜ್ ಸಿಗುತ್ತೆ. ಯಾಕೆ ಪರ್ಸೆಂಟೇಜ್ ಸಿಗುತ್ತೆ ಅಂದ್ರೆ ನಿನಗೆ ಅರ್ಧ ಆಗಲ್ಲ ನನಗೆ ಅರ್ಧ ಆಗಲ್ಲಪ್ಪ ಮಾಡಿ ಹೋಗೋದು ಬಿಡು ಅಂಬಷ್ಟು ಮಟ್ಟಿಗೆ ಆ ಜನ ಇರ್ತಾರೆ, ಅವ್ರಿಗೆ ಫಸ್ಟ್ ಮಾಡ್ತಾಯಿದ್ದಾರೆ. ನಮ್ಮ ಜೊತೆಗೆ ಮಾಡಿದಂಥವ್ರು ಬೀಸ್ ಆಗೋಗಿದಾವ, ನಮಗೂ ಆಗಿಲ್ಲ. ಯಾಕಾಗಿಲ್ಲ ಅಂದ್ರೆ ಇದು ಫ್ಯಾಕ್ಟ್. ಲಂಚ ಕೊಟ್ಟವ್ರಿ, ಲಂಚ ಕೊಟ್ಟವ್ರಿಗೆ ಮಾತ್ರ ಇಲ್ಲಿ ಬಿಲ್ ಆಗ್ತಾವ, ಬಿಲ್ ಆಗ್ತಾವ. ಲಂಚ ಲಂಚ ಕೊಡಣ್ರಿ. ಹೌದು ಹೌದು, ದುಡಿಯೋದು ನಾವು 700 ರೂಪಾಯಿ ನಾವು ಲಂಚ ಎಲ್ಲಿಂದ ಕೊಡೋಣ? ಆ ಲಂಚ ಕೊಡಂಗಿದ್ನಪ್ಪ ರೀ ಗಡ್ಡ ಬಳಸಿದ್ರೆ ಹಿಂಗೆ ಹಾಕಿರ್ತಿದ್ವಿ. ಅದ್ರಾಗಿ ಗಡ್ಡ ಮಾಡ್ಕಿರ ಬ್ಲೇಡಿಗಿಲ್ಲ ರೊಕ್ಕ, ಬ್ಲೇಡಿ ರೊಕ್ಕ ಇಲ್ದಂಗ ನಾವು 100 ರೂಪಾಯಿ ಸೊಸೈಟಿ ಹಾಕಿ ತಂದು ಮಾಡ್ಕೊಂತೀವಿ. ತಮ್ಮ ಹೆಸರು? ನನ್ನ ಹೆಸರು ಕಾಸಿಮ್ ಸಾಬ್. ಹೌದು, ಯಾಕಂದ್ರೆ ನಮ್ಮಿಂದ ಪರ್ಸೆಂಟೇಜ್ ಸಿಗೋಂಗಲ್ಲ, ಬೋಗಸ್ ಬಿಲ್ಗಳಿಂದ ಪರ್ಸೆಂಟೇಜ್ ಸಿಗುತ್ತೆ. ಅವರು ಬೇಗ ಮಾಡಿಬಿಡ್ತಾರೆ. ಒಂದೂವರೆ ವರ್ಷದಿಂದ ವಿವೇಸ್ ಅಮೌಂಟು ಡಾಕ್ಟರ್ ಬಾಡಿಗೆ ಹಣ ಬರ್ತಾ ಇಲ್ಲ. ಯಾಕೆ ಬರ್ತಾ ಇಲ್ಲ ಅಂದರೆ ಕಳಪೆ ಕಾಮಗಾರಿ ಮಾಡ್ತಿರ್ತಾರಲ್ಲ, ಚರಂಡಿ ಮತ್ತು ಶೀಶರೋಡು ಚರಂಡಿ ಇವನ್ನೆಲ್ಲ ಏನು ಮಾಡ್ತಿದಾರಲ್ಲ, ಅವರಿಂದ ಪರ್ಸೆಂಟೇಜ್ ಸಿಗುತ್ತೆ. ಯಾಕೆ ಪರ್ಸೆಂಟೇಜ್ ಸಿಗುತ್ತೆ ಅಂದ್ರೆ ನಿನಗೆ ಅರ್ಥ ಆಗಲ್ಲ ನನಗೆ ಅರ್ಥ ಆಗಲ್ಲಪ್ಪ ಮಾಡೋದು ಅಂಬಷ್ಟು ಮಟ್ಟಿಗೆ ಆ ಜನ ಇರ್ತಾರೆ, ಅವರು ಪಟ್ಟು ಮಾಡ್ತಿದ್ದಾರೆ. ನಮ್ಮ ಜೊತೆಗೆ ಮಾಡಿದಂಥವ್ರು ಬೀಸ್ ಆಗೋಗಿದಾವ, ನಮ್ಮ ಯಾಕಾಗಿಲ್ಲ ಇದು ಫ್ಯಾಕ್ಟ್. ಲಂಚ ಕೊಟ್ಟವ್ರಿಗೆ, ಲಂಚ ಕೊಟ್ಟವ್ರಿಗೆ ಮಾತ್ರ ಇಲ್ಲಿ ಬಿಲ್ ಆಗ್ತಾವ. ಇಲ್ಲ ಲಂಚ ಲಂಚ ಕೊಡೋಣ. ಹೌದು ಹೌದು.